ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಕಲಿಸಬೇಕಾದ 5 ಅಗತ್ಯ ಕೌಶಲ್ಯಗಳು ಉತ್ತಮ ಸಾಮಾಜಿಕ ಕೌಶಲ್ಯಗಳು ಉತ್ತಮ ಸಂಬಂಧವನ್ನು ಆನಂದಿಸಲು ಅನುವು ಮಾಡಿಕೊಡುತ್ತದೆ ಉತ್ತಮ ಸಾಮಾಜಿಕ ಕೌಶಲ್ಯಗಳು ಸಂಬಂಧವನ್ನು ಗಟ್ಟಿಗೊಳಿಸಲು ಮುಖ್ಯವಾಗಿದೆ ಸ್ನೇಹಿತರು ಸಹೋದ್ಯೋಗಿಗಳು ಅಥವಾ ಕುಟುಂಬ ಸದಸ್ಯರೊಂದಿಗೆ ಬೆರೆಯುವಾಗ ಸಾಮಾಜಿಕ ಕೌಶಲ್ಯಗಳು ನಿಮಗೆ ಸಹಾಯ ಮಾಡುತ್ತವೆ ಈ ಕೌಶಲ್ಯಗಳು ಸಂಕೀರ್ಣ ಮತ್ತು ಗೊಂದಲಮಯವಾಗಿದ್ದರೂ ನಿಮ್ಮ ಬೆಳೆಯುತ್ತಿರುವ ಮಕ್ಕಳಿಗೆ ಪ್ರತಿಫಲ ನೀಡುವಂತ ಜೀವನ ಕೌಶಲ್ಯಗಳಾಗಿವೆ ಚಿಕ್ಕ ವಯಸ್ಸಿನಲ್ಲೇ ಈ ಕೌಶಲ್ಯವನ್ನು ಕಲಿಯುವುದರಿಂದ ದೀರ್ಘಾವಧಿಯಲ್ಲಿ ಅವರಿಗೆ ಸಹಾಯ ಮಾಡಬಹುದು ಪ್ರಯತ್ನ ಮತ್ತು ಅಭ್ಯಾಸದಿಂದ ನಿಮ್ಮ ಮಕ್ಕಳಿಗೆ ವಯಸ್ಸಾದಂತೆ ಇದು ಪರಿಷ್ಕೃತವಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲೇ ಕಲಿಸಬೇಕಾದ 5 ಅಗತ್ಯ ಕೌಶಲ್ಯಗಳು ಇಂತಿವೆ ಶೇರಿಂಗ್ ಆ್ಯಂಡ್ ಕೇರಿಂಗ್ ಈ ಬೋಧನೆಯು ನಿಮ್ಮ ಮಕ್ಕಳಿಗೆ ಗಟ್ಟಿಯಾದ ಸಂಬಂಧವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಹಂಚುವುದು ಮಕ್ಕಳಿಗೆ ರಾಜಿ ಮತ್ತು ನ್ಯಾಯದ ಬಗ್ಗೆ ಕಲಿಸುತ್ತದೆ ಅವರು ಇತರರಿಗೆ ಸ್ವಲ್ಪ ಕೊಟ್ಟರೆ ಪ್ರತಿಯಾಗಿ ಅವರು ಏನಾದರೂ ಪಡೆಯಬಹುದು ಎಂದು ಕಲಿಯಲು ಅವರಿಗೆ ಸಹಾಯ ಮಾಡುತ್ತದೆ ಆಹಾರ ಅಥವಾ ಆಟಿಕೆ ಹಂಚಿಕೊಳ್ಳುವುದು ಆಲಿಸುವುದು ಮತ್ತು ಕೇಳಿಸಿಕೊಳ್ಳುವುದು ಹೌದು ಆಲಿಸುವುದು ಆರೋಗ್ಯಕರ ಸಂವಹನದ ಒಂದು ಪ್ರಮುಖ ಅಂಶವಾಗಿದೆ ಒಬ್ಬರು ಹೇಳುವುದನ್ನು ಆಲಿಸುವುದು ವಯಸ್ಕರರು ಸೇರಿದಂತೆ ಹೆಚ್ಚಿನ ಜನರಿಗೆ ಕೊರತೆಯಿಂದ ಮತ್ತೊಂದು ಸಾಮಾಜಿಕ ಕೌಶಲ್ಯವಾಗಿದೆ ಆಲಿಸುವುದು ಎಂದರೆ ಇನ್ನೊಬ್ಬ ವ್ಯಕ್ತಿಯು ಮಾತನಾಡುವಾಗ ಸುಮ್ಮನಿರುವುದು ಎಂದರ್ಥವಲ್ಲ ಆದರೆ ಅವರು ಏನು ಮಾತನಾಡುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಮಗ್ನರಾಗುವುದು ಆಗಿದೆ ಮೂರನೆಯದು ಸಹಕಾರ ಸಹಕಾರವು ಸಾಮಾನ್ಯವಾಗಿ ಗುರಿಯನ್ನು ಸಾಧಿಸಲು ಇತರರೇ ವ್ಯಕ್ತಿಯೊಂದಿಗೆ ಸೌಹಾರ್ದಯುತವಾಗಿ ಕೆಲಸ ಮಾಡುವುದು ಎಂದರ್ಥ ಕೌಶಲ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುವುದು ಇತರರೇ ವ್ಯಕ್ತಿ ಮತ್ತು ಸಮುದಾಯದೊಂದಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ ಒಂದು ಸಮುದಾಯದಲ್ಲಿ ಯಶಸ್ವಿಯಾಗಿ ಹೊಂದಿಕೊಳ್ಳಲು ಉತ್ತಮ ಸಹಕಾರ ಸೌಕರ್ಯಗಳು ಅಗತ್ಯವಾಗಿವೆ ನಿಮ್ಮ ಮಗು ಆಟದ ಮೈದಾನದಲ್ಲಿ ಹಾಗೂ ತರಗತಿಯಲ್ಲಿ ಸಹಪಾಠಿಗಳೊಂದಿಗೆ ಸಹಕರಿಸಬೇಕಾಗುತ್ತದೆ ನಾಲ್ಕನೆಯದು ಗೌರವಿಸುವುದು ಪ್ರತಿಯೊಂದು ಸಂಬಂಧಕ್ಕೂ ದೈಹಿಕ ಮತ್ತು ಭಾವನಾತ್ಮಕ ಗಡಿಗಳಿವೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಆದರೆ ನಾವು ಎಲ್ಲರಿಗೂ ಗೌರವಿಸಬೇಕು ಕೆಲವೊಮ್ಮೆ ಫ್ರೆಂಡ್ಸ್ಗಳಾಗಿರುವಾಗ ಹೆಚ್ಚಿನ ಜನರು ಗಡಿಗಳನ್ನು ಮೀರುತ್ತಾರೆ ಫ್ರೆಂಡ್ಸ್ ಆಗಿರುವುದು ಮತ್ತು ಇತರೆ ವೈಯಕ್ತಿಕ ಅಭಿಪ್ರಾಯಗಳನ್ನು ಗೌರವಿಸುವುದು ಎರಡೂ ಕೂಡ ಭಿನ್ನ ವಿಷಯಗಳಾಗಿವೆ ಆದುದರಿಂದ ಇವೆರಡರ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಬೇಕು ಅನುಮತಿ ಕೇಳಲು ಮತ್ತು ತಮ್ಮ ಮಿತಿ ಗುರುತಿಸಲು ನಿಮ್ಮ ಮಕ್ಕಳಿಗೆ ಕಲಿಸಿ ಇದು ಅವರ ಮಿತಿಗಳ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತದೆ ಐದನೆಯದು ನಡವಳಿಕೆ ಇದು ಪ್ರತಿಯೊಬ್ಬರೂ ಹೊಂದಿಕೊಳ್ಳಬೇಕಾದ ಕೌಶಲ್ಯವಾಗಿದೆ ಉತ್ತಮ ನಡವಳಿಕೆಯನ್ನು ತೋರಿಸುವುದು ಸಹ ಸಾಮಾಜಿಕ ಕೌಶಲ್ಯಗಳಲ್ಲಿ ಒಂದು ಭಾಗವಾಗಿದೆ ಧನ್ಯವಾದಗಳು ಕ್ಷಮಿಸಿ ಈ ರೀತಿ ಪದಗಳನ್ನು ಬಳಸುವುದು ನಿಮಗೆ ಖಂಡಿತ ಸಹಾಯ ಮಾಡುತ್ತದೆ ಈ ಕೌಶಲ್ಯಗಳನ್ನು ಪೋಷಕರು ತರಹ ಶಾಲೆಯಲ್ಲಿ ಕಲಿಸಬೇಕಾಗುತ್ತದೆ ನಿಮ್ಮ ಮಗು ದೊಡ್ಡವರಾದರೂ ಅವರಿಗೆ ಉತ್ತಮ ನಡವಳಿಕೆಯನ್ನು ಕಲಿಸಲು ಸಹ ನೀವು ಪ್ರಯತ್ನಿಸಬೇಕು ಅಭ್ಯಾಸ ಮತ್ತು ಪ್ರಯತ್ನದಿಂದ ಅವರು ಒಳ್ಳೆಯ ನಡವಳಿಕೆ ಕಲಿಯಲು ಸಾಧ್ಯವಾಗುತ್ತದೆ ಬ್ಯೂರೋ ರಿಪೋರ್ಟ್ ಭಾರತ್ ವೈಭವ್ ನ್ಯೂಸ್ ಬೆಳಗಾವಿ.